ನಾನು ಒಬ್ಬ ಶೂದ್ರನಾಗಿ ನನಗೆ ಆ ಮಠ ಎಂಥ ಒಂದು ಅದ್ಭುತ ಸ್ಥಾನ ಕೊಟ್ಟಿದೆ ಅಂದ್ರೆ ನಮ್ಮ ಮಠ ಜಾತಿ ನೋಡಿಲ್ಲ ನನ್ನಂಥವನಿಗೆ ಕರ್ಕೊಂಡೋಗಿ ಬೃಂದಾವನ ಮುಂದೆ ಕೂರಿಸ್ತಾರೆ ಎಷ್ಟೋ ಜನಕ್ಕೆ ಸಾಧ್ಯವಿಲ್ಲದೆ ಇರೋದು ಬೃಂದಾವನದ ಪರಿಕ್ರಮ ಮಾಡದೆ ನಾನು ಬರೋದಿಲ್ಲ ಬೃಂದಾವನ ಮುಂದೆ ಕೂತು ನಾನು ಸಂಪೂರ್ಣ ನನ್ನ ಪೂಜಾ ಪ್ರಕ್ರಿಯೆಗಳನ್ನೆಲ್ಲ ಮಾಡಿ ವಿಷ್ಣು ಸಹಸ್ರನಾಮ ಎಲ್ಲವೂ ಓದಿ ನನ್ನ ರಾಯರಿಗೆ ಅದ್ಭುತವಾಗಿ ನಮಸ್ಕಾರ ಮಾಡಿ ನಾನು ಈಚೆ ಬಂದೆ ಅಷ್ಟು ಅವಕಾಶ ನನಗೆ ಮಠ ಮಾಡಿಕೊಟ್ಟಿದೆ ನಮ್ಮ ಮಠದ ಪರಂಪರೆ ಆ ಥರ ಯಾಕೆ ಅಂದ್ರೆ ರಾಯರು ಆ ಥರ ರಾಯರು ಬಂದು ನೀವು ಅವರು ಚರಿತ್ರೆ ನಾವು ಓದಬೇಕು ಸುಮ್ಮನೆ ಹೋಗಿ ಅಕ್ಷತೆ ತೆಗೆದು ತಲೆಮನ ಹಾಕೊಂಡು ಗುರುವಾರ ಹೋಗ್ಬಿಟ್ಟು ಪ್ರದಕ್ಷಿಣೆ ಹಾಕೋದಲ್ಲ ರಾಯರ ಮೂಲ ಸಿದ್ಧಾಂತವೇ ಇಡೀ ಮನುಕುಲನ ಉದ್ಧಾರ ಮಾಡುವಂಥದ್ದು ಅವ್ರ ಧರ್ಮವೇ ನೋಡಿಲ್ಲ ಅವ್ರು ಯಾವುದು ಗೊತ್ತಿಲ್ಲ ಒಬ್ಬ ಮುಸಲ್ಮಾನ ನವಾಬನು ವೆಂಕಣ್ಣನ ಮುಖಾಂತರ ಅವ್ರಿಗೆ ಆ ಜಾಗವನ್ನು ಕೊಟ್ಟಿತ್ತು ಅವರ ಅಲ್ಲೂ ಅಗ್ನಿ ಪರೀಕ್ಷೆಗೆ ಒಳಗಾಗಿದ್ದಾರೆ ಮಾಂಸ ನೆಡ್ತಾನು ನೋಡೋಣ ಇವ್ರು ಏನಿದೆ ನೋಡ್ಬೋಣ ಅಂತ ಅವರು ಪ್ರಶ್ನೆ ಮಾಡಿ ಅದನ್ನು ಹಣ್ಣು ಮಾಡಿ ತೋರಿಸ್ತಾರೆ ಒಂದು ದಿಗ್ಭ್ರಾಂತನಾಗಿ ಅಯ್ಯೋ ಅಯ್ಯೋ ಇಂತಹ ಮಹಾನಿಯರು ತಗೊಳ್ಳಿ ನಿಮಗೆ ಇಡೀ ನನ್ನ ಅರ್ಧ ರಾಜ್ಯ ಕೊಡ್ತೇನೆ ಬೇಡ ಅಂತ ನನಗೆ ಆ ಜಾಗ ಕೊಡು ಅಂತ ಕೇಳ್ತಾರೆ ಕೇಳಿದ್ದೇನೆ ಬ್ರಿಟಿಷರು ಬೂಟ್ ಹಾಕೊಂಡು ಅವ್ರ ಟೂಂಬ್ ಹತ್ರ ಹೋದಾಗ ಇಂಗ್ಲಿಷಲ್ಲಿ ಮಾತಾಡಿದ್ದಾರೆ ರಾಯರು ಇಲ್ಲೆಲ್ಲ ಬರೋದಿಲ್ಲಪ್ಪ ಬಡ ಪರಿಶುದ್ಧವಾಗಿ ಬರಬೇಕು ನೀವು ಅಂತ ಅವರೆಲ್ಲ ನೋಡ್ತಿದ್ದಾರೆ ಯಾರ ಹತ್ರ ಮಾತಾಡ್ತಿದ್ದಾರೆ ಅವರು ಈಚೆ ಬಂದು ತನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ನಾನು ಮಾತಾಡಿದೆ ಒಬ್ಬರ ಹತ್ರ ನನಗೆ ಬಹಳ ಖುಷಿ ಆಯ್ತು ಉಲ್ಲೇಖ ಇದೆ ಇದೆಲ್ಲ ಯಾವುದೋ ಕಟ್ಟುಕತೆ ಸ್ಟೋರಿ ಪುರಾಣ ಅಲ್ಲ ಹಾಗೆ ಆ ಮಠ ಹೆಂಗೆ ಅಂದ್ರೆ ಆ ಜಾತಿ ಇಲ್ಲ ಧರ್ಮ ಇಲ್ಲ ಎಲ್ಲರೂ ಹೋಗ್ತಾರೆ ಮಠಕ್ಕೆ ಅಂತ ಮಠದ ಪರಂಪರೆಯಲ್ಲಿ ಬೆಳೆದವನು ಅವರು ಆ ಬರೆದಿರೋ ಸೀನು ಸರಿಯಾಗಿದೆ ಅದ್ಭುತವಾಗಿದೆ ನಿಜವಾಗೂ ಯಾರಾದರೂ ಒಬ್ಬ ಮನುಷ್ಯನಾಗಿದ್ರೆ ಅವನಲ್ಲಿ ಸಾತ್ವಿಕ ಗುಣ ಇದ್ರೆ ಈ ಸೀನ್ಗಳನ್ನೆಲ್ಲ ಆಸ್ವಾದಿಸ್ತಾನೆ ಆನಂದ ಪಡ್ತಾನೆ ಯಾರು ತಾಮಸಿ ಇರ್ತಾನೆ ಅವನು ಎಲ್ಲವನ್ನು ಜಾತಿಮಯವಾಗಿ ಡೌಟ್ ಆಗಿ ಕ್ವಶನ್ ಮಾರ್ಕ್ ಆಗಿ ನೋಡ್ತಾನೆ ಎಲ್ಲ ಇವರೆಲ್ಲ ಅಲ್ಲೇ ಇರ್ತಾರೆ ವಿಶಾಲ ಇರೋರು ಮುಂದೆ ಇದು ಇವ್ರ ಕತೆ ಅದಕ್ಕೂ ಒಂದು ಪರಿಹಾರ ಮಾಡೋದು ಬಟ್ ಇದೆಲ್ಲವನ್ನ ಮೇಲೆ ನನಗೆ ತುಂಬಾ ಖುಷಿ ಕೊಟ್ಟಂತದ್ದು ಏನು ಅಂದ್ರೆ ಎಲ್ಲ ಮಾಮೂಲು ಸರ್ಕಸ್ಗಳು ಇರುತ್ತೆ ಪಿಕ್ಚರ್ಗಳು ರಿಲೀಸ್ ಆಗ್ಬಿಟ್ರೆ ಆ ನಂದು ಫಸ್ಟು ನಂದೇ ಅಯ್ಯೋ ಫುಲ್ ದಾರಿ ಬಿಡಿ ಅಂತ ಹೋಗ್ತಾ ಇದ್ದೆ ನಾನಂಗೆ ನೀನಿಂಗೆ ನಮ್ಮ ಕನ್ನಡದ ನಾಚಿಕೆ ಆಗ್ಬೇಕು ಎಲ್ಲಾರ್ಗು ಇವತ್ತು ಯಾವುದೋ ಒಂದು ತಮಿಳು ಚಿತ್ರ ನಮ್ಮನ್ನ ನಮಗಿನ್ನ ಬೊಂಬಾಟ್ ಕಲೆಕ್ಷನ್ ತಗೊಂಡಿದೆ ನಾವೆಲ್ಲ ನಿಂತು ಯಾಕೆ ಒಬ್ಬ ರಜನಿಕಾಂತ್ ಎಷ್ಟು ಅದ್ಭುತವಾಗಿ ಪ್ರಮೋಷನ್ ಮಾಡಿದ್ರು ಆ ಚಿತ್ರದ ಬಗ್ಗೆ ಎಳೆ ಎಳೆಯಾಗಿ ತಮ್ಮ ಲೈಫ್ನ ಸೇರಿಸ್ಕೊಂಡು ಮಾತಾಡೋದು ಇಡೀ ವಿಶ್ವದಲ್ಲಿ ಅವ್ರ ಅಭಿಮಾನಿಗಳು ಎಲ್ಲೆಲ್ಲಿದ್ದಾರೆ ಎಲ್ಲಾ ಕಡೆ ಇಷ್ಟಪಟ್ಟು ದೊಡ್ಡ ಪ್ರಮೋಷನ್ ಆಯ್ತು ನಾವ್ ಯಾಕೆ ಆ ತರ ಇನ್ನೂ ಆಗಿಲ್ಲ ನಾವು ಬೇರೆ ಹಾಕೊಂಡ್ಬಿಟ್ಟಿದ್ವಿ ನಾನೇ ನಂದೇ ಬೆಸ್ಟ್ ನಾವು ಯಾರು ಯಾರ ಬಗ್ಗೆ ಮಾತಾಡೋಣ ಈ ಸ್ಪ್ಲಿಟ್ ಕ್ಯಾರೆಕ್ಟರ್ ಒಂದು ದಿನ ಅನಾಥ ಭಾವ ಕಾಡುತ್ತೆ ನಾವು ತಲೆನೇ ಕೆಡಿಸ್ಕೊಳಕ್ ಹೋಗಲ್ಲ ವಿ ಹ್ಯಾವ್ ಅರ್ನ್ಡ್ ಎವ್ರಿಥಿಂಗ್ ವಿ ಹ್ಯಾವ್ ಸೀನ್ ಎವ್ರಿಥಿಂಗ್ ವಿ ಎಂಜಾಯ್ಡ್ ಎವ್ರಿಥಿಂಗ್ ಈಗೆಲ್ಲ ಏನು ಅಂದ್ರೆ ಈ ಮಾಮೂಲು ಈ ಲಾಸ್ಟ್ ಲಾಸ್ಟ್ ಅಲ್ಲಿ ಆಡಿಸ್ತಾರಲ್ಲ ಆತರ ಆಡ್ತಾ ಇರತ್ತೆ ನಾವು ನಮಗೆಲ್ಲ ಆಯ್ತು ಎಲ್ಲ ಎಂಜಾಯ್ ಮಾಡಾಯ್ತು ಅತ್ತ ನೂರದಾಗಿ ಸಿನಿಮಾ ಮಾಡಾಯ್ತು ಬೇರೆಯವ್ರು ಎಲ್ಲಾರು ಮಾಡ್ಬೇಕು ಈ ಕನ್ನಡ ಚಿತ್ರರಂಗ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ತುಂಬಾ ಟಾಪ್ ಆಗ್ಬೇಕು ಯಾವಾಗ ಆಗುತ್ತೆ ಅಂದ್ರೆ ಪರಸ್ಪರ ಪ್ರೀತಿಸಿ ಪರಸ್ಪರ ಮಾತಾಡಿ ಪರಸ್ಪರ ಒಬ್ರಿಗೊಬ್ರು ಪ್ರಚಾರಗಳು ಮಾಡ್ಕೋಬೇಕು ಆ ಗುಣ ಬರ್ಬೇಕು ಇಲ್ಲಿ ಬರ್ತಾ ಇಲ್ಲ ತಮಿಳರು ಇವತ್ತು ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ಬಿಟ್ರು ಎಲ್ಲ ಇಡೀ ನೀವು ಕಾಂಟ್ ಇಮ್ಯಾಜಿನ್ ಒಬ್ಬ ಸಣ್ಣ ಆಕ್ಟರ್ ಇಂದ ಹಿಡಿದು ಎಲ್ಲ ಆಗ್ಬೋದು ಎಲ್ಲ ಟಾಲ್ ಲೀಡರ್ಗಳು ಎಲ್ಲರೂ ಬಂದು ನಿಂತ್ಕೊಂಡು ಎಷ್ಟು ಚೆನ್ನಾಗಿ ನಮ್ಮಲ್ಲ ಭಾವವೇ ಇಲ್ಲ ಬಂಧು ಇಲ್ಲ ಪರವಾಗಿಲ್ಲ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.